ವಿಶೇಷವಾಗಿ ಇವತ್ತೇನು ಉತ್ತರ ಪ್ರದೇಶದಲ್ಲಿ, ಈ ದೇಶದಲ್ಲಿ ಅತಿ ದೊಡ್ಡ ರಾಜ್ಯವಾಗಿರ್ತಕ್ಕಂಥ ಉತ್ತರ ಪ್ರದೇಶ, ಈ ಉತ್ತರ ಪ್ರದೇಶದಲ್ಲಿ 20 ಕೋಟಿ ಜನಸಂಖ್ಯೆ ಉಳ್ಳತಕ್ಕಂಥ ಉತ್ತರ ಪ್ರದೇಶ, ಈ ಉತ್ತರ ಪ್ರದೇಶದಲ್ಲಿ ಒಬ್ಬ ಕಾವಿದಾರಿ ಅಯೋಗ್ಯ ಯೋಗಿ ಆದಿನಾಥ್ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದಾನೆ. ಈತನ ಅವಧಿಯಲ್ಲಿ ಈತನ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗಲೇ ನಾನು ಅನೇಕರ ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗಿದೆ, ಕೊಲೆಗಳಾಗಿದೆ, ಆದರೂ ಸಹ ಈ ಯೋಗಿ ಆದಿತ್ಯನಾಥ್ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ರ ಬಗ್ಗೆ ಗಮನವನ್ನು ಹರಿಸಿಲ್ಲ. ಇವತ್ತು ಹೇಳ್ತಾನೆ ಅವನು ಉತ್ತರ ಪ್ರದೇಶ ರಾಮರಾಜ್ಯವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ನಾನು ಬಂದಾಗ ಇಡೀ ಉತ್ತರ ಪ್ರದೇಶ ರಾಮರಾಜ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಆದರೆ ಇವತ್ತು ರಾಮರಾಜ್ಯ ಆಗಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಇತ್ತೀಚೆಗೆ ಒಬ್ಬ ದಲಿತ ಹೆಣ್ಣು ಮಗಳು ಮಾನಿಷ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ. ಏನು ಠಾಕೂರ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ 4 ಯುವಕರು ಆಕೆ ತಂದೆ ತಾಯಿ ಜೊತೆಯಲ್ಲಿ ಹೊಲದ ಕೆಲಸಕ್ಕೆ ಹೋದಾಗ ಅಲ್ಲಿ ಆಕೆಯನ್ನು ಎಳೆದು ಅತ್ಯಾಚಾರವನ್ನು ಮಾಡಿದ್ದಾರೆ. ಅತ್ಯಾಚಾರ ಮಾಡಿದ್ರ ಜೊತೆಗೆ ಆಕೆ ನಾಲ್ಗೆಯನ್ನು ಕತ್ತರಿಸಿದ್ದಾರೆ, ಅದಕ್ಕೆ ಬೆನ್ನುಂಗುಳಿಯನ್ನು ಮುರಿದಿದ್ದಾರೆ. ಈ ತನ್ನ ತಂದೆ ತಾಯಿ ಮುಂದೆ ನಡೆದಿರ್ತಕ್ಕಂಥ ಘಟನೆ, ತಾಯಿ ತನ್ನ ಮಗಳನ್ನು ಹುಡುಕಾಡ್ತಾ ಇದ್ದಾಳೆ, ನನ್ನ ಮಗಳು ಎಲ್ಲಿದ್ದಾಳೆ ಹುಡುಕಾಡ್ತಾ ಇದ್ದಾಳೆ, ಆದರೆ ಮಗಳ ಕೂಗು ಆಕೆ ತಾಯಿಗೆ ಕೇಳಿಸಿರೋದಿಲ್ಲ. ಕೊನೆಗೆ ಆ ಕಡೆ ಈ ಕಡೆ ಹೊರಲಾಡ್ಕೊಂಡು ತನ್ನ ತಾಯಿಯನ್ನು ನೋಡ್ತಾಳೆ. ಆಗ ತನ್ನ ಇರ್ತಕ್ಕಂಥದ್ದನ್ನು ತಂದು 14 ಸೆಪ್ಟೆಂಬರ್ ಆಕೆಯನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಆಕೆ ಆಸ್ಪತ್ರೆಯಲ್ಲಿ 29ರವರೆಗೂ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇರ್ತಾಳೆ, ಆಕೆ ಹೇಳೋಕ್ಕಾಗೋದಿಲ್ಲ. ಇದು ಪೊಲೀಸರಿಗೆ, ಉತ್ತರ ಪ್ರದೇಶದ ಪೊಲೀಸರಿಗೆ ಗೊತ್ತಿದ್ದರೂ ಸಹ ಇದರ ಬಗ್ಗೆ ಯಾವುದೇ ರೀತಿಯಾದ ಚಕಾರವನ್ನು ಉತ್ತರ ಪ್ರದೇಶದ ಪೊಲೀಸರು ತಗೊಳ್ಳಿಲ್ಲ. ಇವತ್ತಿನ ಕೇಂದ್ರ ಸರ್ಕಾರ ಮತ್ತು ಆ ರಾಜ್ಯ ಸರ್ಕಾರದ ಗೃಹಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಗೃಹಮಂತ್ರಿಗಳು ಮತ್ತು ದೇಶದ ಕಾವಲುಗಾರಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಯವರು ಸುಮ್ಮನೆ ಇದ್ದಾರೆ. ಆದರೆ ಇದರ ಹಿಂದೆ ಏನಿದೆ ಅಂತ ಹೇಳಿದ್ರೆ, ಇವರಿಗೆ ಜಾತಿ ಅಂತಕ್ಕಂಥದ್ದು ಇವರಿಗೆ ಗೊತ್ತಾಗಿದೆ. ಇವತ್ತು ಜಾತಿ ಇವತ್ತು ಕೆಲಸ ಮಾಡ್ತಾ ಇದೆ, ಇವತ್ತು ಜಾತಿ ಕೆಲಸ ಮಾಡ್ತಾ ಇದೆ, ಜಾತಿಯ ಆಧಾರದ ಮೇಲೆ, ಇವತ್ತು ಧರ್ಮದ ಆಧಾರದ ಮೇಲೆ ಇವತ್ತು ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಹೆಚ್ಚಿನ ದಿನ ಉಳಿಯೋದಿಲ್ಲ. ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ, ಇವತ್ತು ಉತ್ತರ ಪ್ರದೇಶದಲ್ಲಿ ಜನ ಎಚ್ಚೆತ್ಕೊಂಡಿದ್ದಾರೆ, ದೇಶದಲ್ಲಿ ಜನ ಎಚ್ಚೆತ್ಕೊಂಡಿದ್ದಾರೆ. ಮುಂದೊಂದು ದಿವಸ ಈ ಚೌಕಿದಾರವರು ಮನೆಗೆ ಕಳಿಸುವಂಥ ಕೆಲಸವನ್ನು ಈ ದೇಶದ ಜನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆದರೆ ಇವತ್ತು ಏನು ಮಾನಿಷ ವಾಲ್ಮೀಕಿ ಅವರಿಗೆ ಏನು ಅತ್ಯಾಚಾರ ಆಗಿದೆ, ಅತ್ಯಾಚಾರವನ್ನು ಮಾಡಿದರೆ ಆ BJP ನಾಯಕರ ಮಕ್ಕಳು ಅವರಿಗೆ ಗಲ್ಲಿಗೆ ಶಿಕ್ಷೆಯನ್ನು ಕೊಡಬೇಕು, ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಮತ್ತು ಅವರಿಗೆ ಪರೋಕ್ಷವಾಗಿ ಬೆಂಬಲ ನೀಡತಕ್ಕಂಥ ಈ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ಈ ರಾಜ್ಯವನ್ನು ರಕ್ಷಣೆ ಮಾಡುವಂಥ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ಅವರ ಮೇಲೆ ಕೂಡ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿಯಿಂದ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ.